ಇತ್ತೀಚಿನ ದಿನಗಳಲ್ಲಿ ವಾಟ್ಸಪ್ನಲ್ಲಿ ಮತ್ತು ಫೇಸ್ಬುಕ್ನಲ್ಲಿ ತುಂಬ ಪ್ರಸಿದ್ಧಿಗೊಳಗಾದಂಥ ಒಂದು ಗೀತೆ ಇದು. ಕನಕ ಭಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ಕಿಂಡಿ ಒಡೆದದ್ದು ನಿಜ, ಚೆಲುವ ತಿರುಗಿದ್ದು ನಿಜ ಅಂತ ಚೆಲುವನ ಕುರಿತಾದಂಥ ಸಾಕಷ್ಟು ಭಾವಗೀತೆಗಳನ್ನು ಬರೆದಂತಹ ನಮ್ಮ ಚೆಲುವ ಚೆನ್ನಿಗರಾಯ ಅಮೃತವಾಹಿನಿಯ ಹೀರೋ ಇಲ್ಲೇ ಕೂತಿದ್ದಾರೆ, ಅವರೆದುರಿಗೆ ಈ ಹಾಡನ್ನು ಹಾಡು ಪ್ರಯತ್ನ. ಕನಕ ಭಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ಕನಕ ಭಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ಹಿಂಡಿ ಒಡೆದದ್ದು ನಿಜ, ಚೆಲುವ ತಿರುಗಿದ್ದು ನಿಜ. ಭಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ಕಿಂಡಿ ಒಡೆದದ್ದು ನಿಜ, ಚಲುವ ತಿರುಗಿದ್ದು ನಿಜ. ಕುಲ ಕುರುಡನ ಕಣ್ಣಿಗವನು ಅಂತ್ಯಜ, ಕುಲಾಂಧನೇ ಭಗನ ಜಗದಿ ಅಲ್ಪಜ, ಕುಲ ಕುರುಡನ ಕಣ್ಣಿಗವನು ಅಂತ್ಯಜ, ಕುಲಾಂಧನೇ ಭಗನ ಜಗದಿ ಅಲ್ಪಜ, ದೃಢಭಕ್ತಿಯಿಂದ ಕನಕ ನಿಜ ದ್ವಿಜ, ದೃಢಭಕ್ತಿಯಿಂದ ಕನಕ ನಿಜ ದ್ವಿಜ, ನಾಟಿತವನ ಹೃದಯದಲ್ಲಿ ಭಗದ್ವಜ, ಕನಕದಾಸ ನೆಡೆಗೆ ನಿಂತ ಚತುರ್ಭುಜ. ಕನಕ ಭಜಿಸಿದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ಕಿಂಡಿ ಒಡೆದದ್ದು ನಿಜ, ಚಲುವ ತಿರುಗಿದ್ದು ನಿಜ. ಕನಕ ಭಜಿಸಿದ್ದು ನಿಜ, ಹಿಂಡಿ ಒಡೆದದ್ದು ನಿಜ, ಉಡುಪಿ ನಡುಗಿದ್ದು ನಿಜ, ಚೆಲುವ ತಿರುಗಿದ್ದು ನಿಜ, ಚೆಲುವ ತಿರುಗಿದ್ದು ನಿಜ, ಚೆಲುವ ತಿರುಗಿದ್ದು ನಿಜ. ಸ್ನೇಹಿತರೆ, ಈ ಹಾಡು ನಿಜ ಅಂದ್ರೆ ಸುಳ್ಳಲ್ಲ. ಇದು ಹೇಗೆ ನಿಜ ಅಂದರೆ ಒಂದು ಚಿಕ್ಕ ಮಾತಲ್ಲಿ ಹೇಳಿಬಿಡಬೇಕು. ಉಡುಪಿಯಲ್ಲಿರುವಂತಹ ಚೆಲುವ ಇಂದಿನ ಕಾಲದವನಲ್ಲ, ಸಾವಿರ ವರ್ಷಗಳ ಹಿಂದೆ ಮಧ್ವಾಚಾರ್ಯರಿಗೆ ದೊರಕಿದ್ರು, 900 ವರ್ಷಗಳ ಹಿಂದೆ. ಅದಕ್ಕೂ 4100 ವರ್ಷಗಳ ಹಿಂದೆ ಕೃಷ್ಣ ಸ್ವತಃ ಮಾಡಿಸಿದ ಮೂರ್ತಿ. ಯಾಕಂದರೆ ಕೃಷ್ಣನ ತಾಯಿ ದೇವಕಿ ಅತೃಪ್ತಿಯಲ್ಲಿದ್ದಾಗ ಕೃಷ್ಣ ಕೊನೆಯ ಸಮಯದಲ್ಲಿ ಯಾಕಮ್ಮ ಅಂತ ಕೇಳಿದಾಗ, ನಾನು ಹೆತ್ತೆ ಮಗು ನಿನ್ನ, ಆದರೆ ಬಾಲ್ಯ ನೋಡಲಿಲ್ಲ, ಅದಕ್ಕೆ ಮರಣ ಬೇಕಿಲ್ಲ ನನಗೆ ಬಾಲ್ಯ ನೋಡೋವರೆಗೂ ಅಂದುಬಿಡ್ತಾರೆ. ಆವಾಗ ಕೃಷ್ಣ ಆಕೆಗೋಸ್ಕರ ಬಾಲರೂಪದಲ್ಲಿ ದರ್ಶನ ಕೊಡ್ತಾರೆ. ಅದನ್ನು ಕೀ ಹೋಲಲ್ಲಿ ಬಾಗಿಲ ಚಾವಿ ಆಗ್ತೀವಲ್ಲ, ಆ ಹೋಲಲ್ಲಿ ಗಮನಿಸಿದ ರುಕ್ಮಿಣಿ ಹಠ ಹಿಡಿತಾಳೆ, ನನಗೆ ಅದೇ ರೂಪದಲ್ಲಿ ಬೇಕು ನೀನು ಅಂತ. ಆಗ ಕೃಷ್ಣ ವಿಶ್ವಕರ್ಮರಲ್ಲಿ 2 ಮೂರ್ತಿಗಳನ್ನು ಮಾಡಿಸ್ತಾರೆ, ಬಲರಾಮ ಮತ್ತು ಕೃಷ್ಣಂದು. ಆ ಮೂರ್ತಿಗಳು ಹೇಗೆ ಪ್ರತಿಷ್ಠಾಪಿಸ್ತಾರಂದರೆ, ರುಕ್ಮಿಣಿಯ ಮನೆಯ ಬ್ರಹ್ಮಸ್ಥಾನದಲ್ಲಿ, ಅಂದರೆ ಓಪನ್ ಟು ಸ್ಕೈ ಇರುತ್ತಲ್ಲ, ಅಲ್ಲಿ ಆ ಕೃಷ್ಣನ ಮೂರ್ತಿ ವಿಶ್ವಕರ್ಮ ಇಟ್ಟು ನೋಡಿದಾಗ, ಆ ರುಕ್ಮಿಣಿ ಅಡುಗೆ ಮನೆಗೆ ಹೋದರೆ ಆ ಕಡೆ ತಿರುಗತ್ತೆ, ಬಾತ್ರೂಮ್ ಕಡೆ ಹೋದರೆ ಈ ಕಡೆ ತಿರುಗತ್ತೆ, ಬೆಡ್ರೂಮ್ ಕಡೆ ಹೋದರೆ ಈ ಕಡೆ ತಿರುಗತ್ತೆ. ಪ್ರೀತಿ ಇದ್ದಾಗ, ಮುನಿಸಿದ್ದಾಗ ಆಕೆಗೆ ಉಲ್ಟಾ ತಿರುಗ್ತಾ ಇರುತ್ತೆ. ಆ ಮೂರ್ತಿಯನ್ನು ಇನ್ನು ಮಿಕ್ಕಿದ ಕತೆ ನೀವು ಓದಿ. ಆ ಮೂರ್ತಿಯು ದ್ವಾರಕೆಯ ಅಂತ್ಯವಾದಾಗ ಗಂಧದ ಮೂಟೆಗಳಲ್ಲಿ ಕಟ್ಟಿ ಅದು ನಾವೆಯಲ್ಲಿ ಬಂದು 1000 ವರ್ಷದ ಹಿಂದೆ ಇವ್ರಿಗೆ ಸಿಗುತ್ತೆ, ಮಧ್ವಾಚಾರ್ಯರಿಗೆ. ಅದು ದೊಡ್ಡ ಕತೆ ಇದೆ. ಅದನ್ನು ಉಡುಪಿಯಲ್ಲಿ ಪ್ರತಿಷ್ಠೆ ಮಾಡಿದಾಗ ರುಕ್ಮಿಣಿಯಷ್ಟೇ ಭಕ್ತಿ ಇದ್ದವರು ಮತ್ತೆ ಗೋಚರಿಸಿದ್ದು ಆ ಮೂರ್ತಿಗೆ ಕನಕದಾಸ ಮಾತ್ರ. ಅದಕ್ಕೆ ತಿರುಗ್ತು, ಮತ್ತೆ ಇನ್ನೊಬ್ಬ ಕನಕದಾಸ ಬಂದ್ರೇ ಮತ್ತೆ ತಿರುಗೋದದು, ಅಲ್ಲಿವರೆಗೂ ಹಂಗೇ ಇರುತ್ತೆ. ಆ ಮೂರ್ತಿ ಕನಕ ತಿರುಗಿದ್ದು ನಿಜ, ಅವತ್ತು ಉಡುಪಿ ನಡುಗಿದ್ದು ನಿಜ. ಯಾಕಂದರೆ ಕುಲ ಕುಲ ಕುಲವೆಂದು ಒಡೆದಾಡದಿರಿ ಅಂತ ಹೇಳಿದ ಕನಕದಾಸ, ಆವತ್ತಿನ ಜೀವನಕ್ಕೆ ಅದು ಬೇಕಾಗಿತ್ತು, ಕುಲಗಳ ಕಳೆ ತುಂಬಿ ಹೋಗಿತ್ತು ಎಲ್ಲ ಕಡೆ. ಅಂಥ ಟೈಮಲ್ಲಿ ಕನಕದಾಸನಿಗೆ ಮೂರ್ತಿ ತಿರುಗಿದಾಗ ಮೆಸ್ಮರೈಸ್ ಆದಂತಹ ಉಡುಪಿ ಮತ್ತು ಪೂರ ಕರ್ನಾಟಕಕ್ಕೆ ಆ ವಿಷಯ ಹಬ್ಬಿತು ಅಂದರೆ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಕನಕ ತಿರುಗಿದ್ದು ನಿಜ.